ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂತ ಮಾಜಿ ಶಾಸಕರಾದಂತಹ ಮಂಜುನಾಥ್ ಗೌಡ ಇರ್ಬೋದು, ವರ್ತೂರ್ ಪ್ರಕಾಶ್ ಇರ್ಬೋದು, ನಮ್ಮ ಸಂಪಂಗಿರವರು ಇರ್ಬೋದು, ವೆಂಕಟಮುನಿಯಪ್ಪರು ಇರ್ಬೋದು, ಎಂನಾಯ್ಡ ಸ್ವಾಮಿ ಅವರು ಇರ್ಬೋದು, ನಮ್ಮ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ, ಸಿಡ್ಲಘಟ್ಟ ರಾಜಣ್ಣರು ಇರ್ಬೋದು, ನಮ್ಮ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಹಿರಿಯ ಮುಖಂಡರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಿ ನಮಗೆ ಮಲ್ಲೇಶ್ವರ ಅಭ್ಯರ್ಥಿ ಅಂತೇಳಿ ಅಧಿಕೃತವಾಗಿದ್ರೇನು, ನಮ್ಮೆಲ್ಲರ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿ ಮತ್ತೆ ದೇವೇಗೌಡ ಸಾಹೇಬರು ಅಂತ ಹೇಳಿ ನಾವು ನಮ್ಮ ತೆನೆ ಹೊತ್ತ ರೈತ ಮಹಿಳೆ ಗುರುತಿಗೆ ಓಟ್ ಹಾಕೋದ್ರ ಮುಖಾಂತರ ಕಳೆದ ಬಾರಿ ನನ್ನನ್ನು ಏನು ಸುಮಾರು 7 ಲಕ್ಷಕ್ಕೂ ಹೆಚ್ಚಿಗೆ ಓಟ್ಗಳು ಹಾಕೋದ್ರ ಮುಖಾಂತರ 2,10,000 ಅಂತರದಲ್ಲಿ ಗೆಲ್ಸ್ಕೊಟ್ರಿ. ಇದೇ ಬಾರಿ ಈ ಬಾರಿನೂ ನಾವು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು, ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ, ಇದನ್ನೆಲ್ಲ ಫಲಾನುಭವಿಗಳು ನಾವೆಲ್ಲರೂ ಪಡ್ಕೊಂಡಿದ್ದೀವಿ. ಸಿದ್ದರಾಮಯ್ಯನವರಿಂದ ಹಿಡಿದು ಪ್ರತಿಯೊಬ್ಬರು ಪಡ್ಕೊಂಡಿರೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು. ಆ ನಿಟ್ಟಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಾವು ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಂತ ಇದ್ದೀರಿ. ನಾಳೆ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಶಾಸಕರು ಮತ್ತೆ ಯಾರ್ಯಾರು ಕಂಟೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರು, ನಮ್ಮ ಸಿಡ್ಲಘಟ್ಟದ ಸಿಕಲ್ ರಾಮಚಂದ್ರಗೌಡ ಇರ್ಬೋದು, ನಮ್ಮ ಚಿಂತಾಮಣಿಯ ವೇಣುಗೋಪಾಲ್ ಅವರು ಇರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಕಂಟೆಸ್ಟೆಡ್ ಕ್ಯಾಂಡಿಡೇಟ್ಸ್ ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಮನ್ವಯ ಮೀಟಿಂಗ್ನ ನಾಳೆ 10 ಗಂಟೆಗೆ ನಾರಾಯಣ ಚೌಟ್ರಿಯಲ್ಲಿ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ರೂಪುರೇಷೆಗಳನ್ನು ಹಾಕೊಂಡು ಈ ವಿರೋಧ ಪಕ್ಷದಾದಂತಹ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಮನೆ ಒಂದು 3 ಬಾಗಿಲಾಗಿದೆ, ಅದನ್ನ ಯಾವ ರೀತಿ ನಾವು ಸದುಪಯೋಗ ಪಡಿಸಿಕೊಂಡು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೀವಿ. ನಮ್ಮಿದಕ್ಕೆಲ್ಲ ಅವರು ಬರಬೇಕು, ಎಲ್ಲರೂ ಬರಬೇಕು. ಈ ಪಕ್ಷದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ವೇಣುಗೋಪಾಲ್ ಅವರು ಎಲ್ಲರಿಗೂ ಈಗಾಗಲೇ ಫೋನ್ ಮಾಡಿ ಹೇಳಿದ್ದಾರೆ, ನಾನು ಸಂಪಂಗಿಯವ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ, ನಮ್ಮ ವರ್ತೂರ್ ಪ್ರಕಾಶ್ ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ. ಇದು ನಮ್ಮೆಲ್ಲರ ಕ್ಯಾಂಡಿಡೇಟ್ NDA ಮೈತ್ರಿಕೂಟದ ಅಭ್ಯರ್ಥಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಮ್ಮಲ್ಲಿ ಏನೇ ಇದ್ರೇನೋ ಸಣ್ಣ ಪುಟ್ಟ ಅದನ್ನೆಲ್ಲ ಸೈಡ್ಗಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೇನೆ ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಳ್ಳೋದಕ್ಕೆ ಸಾಧ್ಯ.